ಅ ವೆರಿ ಗುಡ್ ಈವ್ನಿಂಗ್. ಕೊಳ್ಳೇಗಾಲ ಅರ್ಚಿತ್ರದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟಿ ವೆಲ್ಕಮ್. ಆಫ್ ಕೋರ್ಸ್ ರಾಜ್ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಇವತ್ತು ಕೊಳ್ಳೇಗಾಲ ಚಿತ್ರತಂಡ ನಮ್ಮ ಜೊತೆ ಇದೆ. ಅವರ ಸಿನಿಮಾ ಇದೇ ಶುಕ್ರವಾರ ರಿಲೀಸ್ ಆಗ್ತದೆ. ಸಿನಿಮಾದ ಬಗ್ಗೆ ಮಾತಾಡೋಣ. ಕೊಳ್ಳೇಗಾಲ ಚಿತ್ರದ ಬಗ್ಗೆ ಸಾಕಷ್ಟು ಮಾತುಕತೆ ಮಾಡೋದಿದೆ. ಫಸ್ಟ್ ಆಫ್ ಆಲ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್. ಚಿತ್ರದ ನಿರ್ದೇಶಕರು ವೆಂಕಟೇಶ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೆ ಸಿನಿಮಾಗೆ ಹೀರೋ ಆಗಿ ಕೂಡ ಎಂಟ್ರಿ ಆಗ್ತಿದ್ರ, ವೆಲ್ಕಮ್ ನಿಮಗೆ. ಎನ್ ಕಿರಣ್ ಅವರೇ, ನೀವು ಕೂಡ ಚಿತ್ರದ ಒನ್ ಆಫ್ ದ ಹೀರೋ ಆಗಿ ಸಿನಿಮಾಗೆ ಎಂಟ್ರಿ ಕೊಡ್ತಿದ್ರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್. ಓಕೆ, ನನಗೆ ಮೊದಲು ಪ್ರಶ್ನೆ ಬಂದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಊರುಗಳ ಹೆಸರನ್ನ ಇಟ್ಕೊಂಡು ಸಿನಿಮಾ ಟೈಟಲ್ ತೆಗೆಯೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಕಲಾಸಿಪಾಳೆ ಆಗಿರ್ಬೋದು, ಶಿವಾಜಿನಗರ, ಹುಬ್ಬಳ್ಳಿ, ಶ್ರೀರಾಮ್ಪುರ, ಹೀಗೆ ಸುಮಾರು ಸಿನಿಮಾಗಳು ಬಂತು. ಸೊ ಅದೇ ಒಂದು ಲೈನಲ್ಲಿ ನಿಮ್ಮ ಸಿನಿಮಾ ಕೊಳ್ಳೇಗಾಲ ರಿಲೀಸ್ ಆಗ್ತದೆ ಇದೇ ವಾರ. ಸೊ ಕೊಳ್ಳೇಗಾಲ ಅಂತ ಸಿನಿಮಾ ಟೈಟಲ್ ಇಡೋಕ್ಕಿಂತ ಮುಂಚೆ ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್, ಏನಿತ್ತು? ಮೇಡಮ್, ಇದಕ್ಕೆ ಎಲ್ಲದಕ್ಕಿಂತ ಫಸ್ಟಾಗಿ ನಾನು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ಒಂದು ಫಸ್ಟ್ ಟೈಮ್ ಹೀರೋ ಆಗಿ ಇಬ್ಬರು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕು, ಏನು ಮಾಡ್ತಾರಪ್ಪ ಅಂತ. ಸೊ ದಟ್ ಆಡಿಯನ್ಸ್ನ ಥಿಯೇಟರ್ನಾಗ ಥಿಯೇಟರ್ ಕರೆಯೋದಕ್ಕೆ ಟೈಟಲ್ ಈಸ್ ದ ಫಸ್ಟ್ ಪಾಯಿಂಟ್ ಕ್ಯಾಚ್ ಮಾಡೋದಕ್ಕೆ ಆಡಿಯನ್ಸ್. ಅದನ್ನ ನೀವು ಹೇಳಿದ್ರಿ, ಈಗ ಮಂಡ್ಯ ಇರ್ಬೋದು, ಇನ್ನೊಂದು ಹುಬ್ಬಳ್ಳಿ ಇರ್ಬೋದು, ಇವೆಲ್ಲ ಮಾಸ್ ಟೈಟಲ್ಸ್, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆಲ್ಲ ಒಂದು ಬ್ರೇಕ್ ಕೊಟ್ಟಿರೋಂಥದ್ದು. ಸೊ ಹಂಗಾಗಿ ಕೊಳ್ಳೇಗಾಲ ಕೂಡ ಅವೆರಡು ಟೈಟಲ್ಗೆ ಏನು ಕಮ್ಮಿ ಇಲ್ಲ. ಆಕ್ಚುಲಿ ಒಂದು ಪವರ್ಫುಲ್ ಇದೆ ಕೊಳ್ಳೇಗಾಲ ಹೆಸರು ಕೇಳಿದ್ರೆ, ಜನ ಅದ್ರ ಬಗ್ಗೆ ಏನೋ ಕ್ಯೂರಿಯಾಸಿಟಿ ಇದೆ, ಅದ್ರ ಬಗ್ಗೆ ಏನೋ ಇದೆ ಅಂತ ಅನ್ಸುತ್ತೆ. ಕರೆಕ್ಟ್. ಹಂಗಾಗಿ ಫಸ್ಟ್ ನಾನು ಕೊಳ್ಳೇಗಾಲ ಅಂತ ಒಂದು ಟೈಟಲ್ನ ಚೂಸ್ ಮಾಡಿಕೊಂಡೆ, ಅದಾದ್ಮೇಲೆ ಕಥೆನ ಸ್ಟಾರ್ಟ್ ಮಾಡಿದೆ. ಸೊ ಹಂಗಾಗಿ ಕೊಳ್ಳೇಗಾಲ ಟೈಟಲ್ ಸ್ಟಾರ್ಟ್ ಆಯ್ತು. ಖಂಡಿತ. ಏನು ಕಿರಣ್, ನೀವು ಹೇಳಿ ಸಿನಿಮಾದಲ್ಲಿ ಒನ್ ಆಫ್ ದ ಹೀರೋ ಆಗಿ ನೀವು ಕೂಡ ಚಂದನವನಕ್ಕೆ ಪಾದಾರ್ಪಣೆ ಮಾಡ್ತಿದ್ರ. ಮೊದಲನೇ ಸಿನಿಮಾನ ಇದು ನಿಮಗೆ? ನಮ್ಮ ಫಸ್ಟ್ ಮೂವಿ. ಓಕೆ, ಹೇಗೆ ಅನಿಸ್ತು? ಹೌ ಇಸ್ ಯುವರ್ ಫಸ್ಟ್ ಮೂವಿ? ಫಸ್ಟ್ ಮೂವಿ ನಾವು ಏನು ಅನ್ಕೊಂಡಾಗ ಹಂಗಿರುತ್ತೆ, ಹಿಂಗಿರುತ್ತೆ, ತುಂಬಾ ಕಷ್ಟ ಆಯ್ತು, ತುಂಬಾ ಕಷ್ಟಪಟ್ಟು ಮಾಡಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಈಗ ನೋಡಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಸೊ ಜನಗಳು ಕಿರಣ್ ಗೌಡ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ? ಕಿರಣ್ ಗೌಡ ಇಂದ ಒಂದು ಹೊಸ ಎಂಟ್ರಿ, ಹೊಸ ಎಂಟ್ರಿ ಆಗಿ ಒಂದು ಲುಂಗಿ ಪಂಚೆಯಿಂದ ಕಾಸ್ಟ್ಯೂಮ್ ಅಂತ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲ, ಕರೆಕ್ಟ್, ಟ್ರೇಲರ್ ನೋಡಿದಾಗ ಇಬ್ರು ಕೂಡ ಇಡೀ ಸಿನಿಮಾದಲ್ಲಿ ಲುಂಗಿ ಆ ಪಂಚೆಲೇ ಇದ್ದೀರಾ. ಆ ಒಂದು ಲುಕ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲೋ ಹಳ್ಳಿ ಹುಡುಗರು ಹೇಗೆ ತಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪಾತ್ರ. ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿ ಮಾಸ್ ಹೀರೋ ಆಗಿ ಎಂಟ್ರಿ ಆಗ್ಬೇಕಿತ್ತು ಅಂತ ಏನೋ ಅನ್ಸಲ್ವಾ ಕಿರಣ್ಗೆ? ಏನ್ ಸರ್, ಸ್ಟೋರಿ ವೈಸ್ ಹೋದ್ರೆ ತುಂಬಾ ಸ್ಟೋರಿ ವೈಸ್ ತುಂಬಾ ಇಷ್ಟ ಆಯ್ತು. ಆ ವೈಸ್ ಅಲ್ಲಿ ಮಾಸ್ ಆಗಿ ಇನ್ನ ಮಾಡಬಹುದಲ್ಲ, ಅವಕಾಶ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಸ್ಟೋರಿ ಇಷ್ಟ ಆಯ್ತು. ಮೇನ್ ಡೈರೆಕ್ಟರ್ ವೆಂಕಟೇಶ್ ಇದ್ದಾರೆ, ನಂಗೆ ಸ್ಟೋರಿ ಯಾವ್ದಾದ್ರು ಪಾತ್ರ ಇರಬೇಕು, ಮೇನ್ ಸ್ಟೋರಿ ಇದ್ದೆ ಯಾವ್ದಾದ್ರು ಆಕ್ಟ್ ಮಾಡಬಹುದಲ್ಲ. ಈಗ ಕಿರಣ್ ಹೇಳಿದಂಗೆ ಅಫ್ಕೋರ್ಸ್ ನೋನ್ ಆರ್ಟಿಸ್ಟ್ ಆಗಿದ್ರೆ ಓಕೆ, ಕಮರ್ಷಿಯಲಿ ಒಂದು ಎಂಟ್ರಿ ಆ ಥರ ಎಂಟ್ರಿ ಬೀಳ್ಸ್ಕೊಂಡು ಅವು ಇವೆಲ್ಲ ಬೀಳ್ಸ್ಕೊಂಡು ಎಂಟ್ರಿ ಕೊಡ್ಬೋದು. ಸೊ ನಾವು ನೇಮ್ಡ್ ಅಲ್ಲ. ಸೊ ಫಸ್ಟ್ ನಾವು ಅದ ಸಬ್ಜೆಕ್ಟ್ ಆಗಿ ಏನ್ ಬೇಕು, ಆ ಸಬ್ಜೆಕ್ಟ್ ಅಲ್ಲಿ ಪಾತ್ರಕ್ಕೆ ಏನ್ ಬೇಕು ಅದನ್ನ ನಾವು ಪ್ರೂವ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಆಫರ್. ಈಗಾಗಲೇ ಕಿರಣ್ ಎರಡ್ ಮೂರು ಆಫರ್ ಬರ್ತಾ ಇದೆ. ನಿಮಗೆ ಗೊತ್ತು, 2015 ಹೊಸಬರ ಸಿನಿಮಾಗಳು ತುಂಬಾನೇ ಏನೋ ಸಂಚಲನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಕತೆ ಚೆನ್ನಾಗಿದ್ರೆ ಸಾಕು, ಸ್ಕ್ರೀನ್ ಪ್ಲೇ ಚೆನ್ನಾಗಿದ್ರೆ ಸಾಕು, ಥಿಯೇಟರ್ ಗಳಲ್ಲಿ 100 days 200 days ಎಲ್ಲ ಕಂಪ್ಲೀಟ್ ಮಾಡ್ತದೆ. ಸೊ ಆ ಒಂದು ಸಿನಿಮಾದ ಸಾಲಿಗೆ ನಿಮ್ ಸಿನಿಮಾನು ಸೇರ್ಲಿ ಅನ್ನೋದೇ ನಮ್ಮ ಆಶಯ. ಇನ್ನು ವೆಂಕಟೇಶ್ ದೀಕ್ಷಿತ್ ಅವರ ಬ್ಯಾಕ್ ಗ್ರೌಂಡ್ ರೆಕಾರ್ಡ್ ಬಗ್ಗೆ ನೋಡೋದಾದ್ರೆ, ಸುಮಾರು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರ. ಬರೀ ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು ಎಲ್ಲಾ ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರ. ಬಟ್ ಕನ್ನಡದಲ್ಲಿ ನಿರ್ದೇಶಕನಾಗಿ ಎಂಟ್ರಿ ಕೊಡಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ? ನೋಡಿ ಮೇಡಮ್, ನಾನು ವೆರಿ ಫಸ್ಟ್ ಕನ್ನಡ ಸಿನಿಮಾ ಮಾಡಿದೆ, ಹಂಗಾಗಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಕೊಂಬಂದಿದ್ದೀನಿ. ಆದರೆ ನನಗೆ ಕನ್ನಡದಲ್ಲಿ ಫಸ್ಟ್ ಪ್ರೂವ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಇವಾಗ ಎಷ್ಟೋ ಜನ ಡೈರೆಕ್ಟರ್ ನೇಮ್ಡ್ ಎಕ್ಸಾಂಪಲ್, ಮಣಿರತ್ನಂ ಸರ್, ನಾವು ರೇಂಜಿಗೆ ಆಗಲ್ಲ, ಅದ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓ ಮೈ ಗಾಡ್, ನೀವು ಮಣಿರತ್ನಂ ಸರ್ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದೀರ ಅಂದ್ರೆ ಅದ್ರ ಸ್ಟೋರಿ ಬಗ್ಗೆ ಸ್ವಲ್ಪ. ಸಾರಿ ಸಾರಿ, ನಾನು ಕೆಲಸ ಮಾಡಿಲ್ಲ. ಅವರು ವೆರಿ ಫಸ್ಟ್ ಕನ್ನಡ ಮೂವಿ ಡೈರೆಕ್ಟ್ ಮಾಡಿದ್ದವರು, ವೆರಿ ಫಸ್ಟ್ ಮೂವಿ. ಅದು ಪಲ್ಲವಿ ಅನ್ನೋ ಪಲ್ಲವಿ ಅನ್ಕೋತೀನಿ ನಾನು. ಪಲ್ಲವಿ ಅನ್ನೋ ಪಲ್ಲವಿ ಅಂತ. ಹಂಗಾಗಿ ಬೇರೆ ಲ್ಯಾಂಗ್ವೇಜಲ್ಲಿ ಬಂದು ಫಸ್ಟ್ ಕನ್ನಡ ಮೂವಿ ಮಾಡಿ ನೆಕ್ಸ್ಟ್ ಬೇರೆ ಸ್ಟೇಟಲ್ಲಿ ಪ್ರೂವ್ ಮಾಡ್ಬೇಕಾದ್ರೆ ನಾವು ಕನ್ನಡದೊಳಗೆ ಫಸ್ಟ್ ನಾವಾಗ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು. ಫಸ್ಟ್ ನಾನು ಇಲ್ಲಿ ಪ್ರೂವ್ ಮಾಡಿದೆ, ನನಗೆ ಇಲ್ಲಿ ಹೆಸರು ಬಂದರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಕರೆದೇ ಕರೀತಾರೆ. ಸೊ ಹಂಗಾಗಿ ನಾನು ಫಸ್ಟ್ ಕನ್ನಡ ಮೂವಿ ಮಾಡಬೇಕು ಅಂತ ಪ್ಲಾನ್. ಆ್ಯಕ್ಚುಲಿ ಎಷ್ಟೋ ಜನ ಈ ಪ್ರೊಮೋ ನೋಡಿದ್ಮೇಲೆ, ಸಾಂಗ್ಸ್ ಎಲ್ಲ ನೋಡಿದ್ಮೇಲೆ, ಈ ಸಬ್ಜೆಕ್ಟು ತಮಿಳಿಗೆ ಮಾಡ್ಬೇಕಿತ್ತು ಫಸ್ಟು, ತಮಿಳಲ್ಲಿ ಹಿಟ್ ಆದ ಮೇಲೆ ಕನ್ನಡದಲ್ಲಿ ಡಿಮ್ಯಾಂಡ್ ಬರ್ತಿತ್ತು ಅಂತ. ಅದೇನೇ ಬರಲಿ ಫಸ್ಟ್ ಕನ್ನಡ, ಅಂಡ್ ದೆನ್ ಕನ್ನಡದಿಂದ ತಮಿಳಕ್ಕೆ ಹೋಗ್ಲಿ ಅಥವಾ ತೆಲುಗು ಹೋಗ್ಲಿ ಅಂತ ನಾನು. ಖಂಡಿತ, ಟ್ರೇಲರ್ ನೋಡಿದಾಗ ಆ ಒಂದು ನೈಜತೆ ಎದ್ದು ಕಾಣುತ್ತೆ. ಸೊ ಈಗ ಸದ್ಯಕ್ಕೆ ಟ್ರೇಲರ್ ರೆಡಿ ಆಗಿದೆ, ನೋಡ್ಕೋ ಬರೋಣ ಪ್ಲೀಸ್.
ಬಡ್ದು ತಂಟೆ ಬಡ್ದು ಕರಿತೀವಿ ಗಣೇಶ. ಊರಾಗೆಲ್ಲ ನಿಂದೆ ಹವ ಬಂದು ನೋಡು ಗಣೇಶ. ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಡು, ಮೂರ್ ಜನ ಇದ್ರೆ ಆಳ್ ಕೈದ ಸಾವಿರ ಎತ್ತೆ ಮುಡ್ತೀರಿ. ಅಣ್ಣವ್ರೆ, ಕುಡ್ದಿರೋ ಟೀ ಜೊತೆಗೆ ನಿಮ್ ಬಾಕಿನೂ ಕೊಟ್ಬಿಟ್ರೆ ನಿಮ್ ಮೈನು ಹಾಟ್ ಆಗಿರ್ತದೆ. ಟೀ ಒಳ್ಳೆ ನಾಯಿ ಉಚ್ಚಿದಂಗ ಅದೇ ಸಾ. ನಾ ಮನ್ಕೋಬೇಕ್ ಸಾ, ಇನ್ನು ಏನು ತಿನ್ನಲ್ಲ, ಹೊಟ್ಟೆ ಹಸ್ತದ ಸಾ. ಆಯ್ತಿರಪ್ಪ, ಬಂದೆ ಹೊಟ್ಟೆ ತುಂಬಾ ಕೊಡಿಸ್ತೀನಿ. ಅವ್ರ ಮುಂದೆ ಇದ್ದಂಗಿಲ್ಲಮ್ಮ, ಪೊರ್ಕಿಗ್ಳು ಮಾನ ಮರದ ಬುಟ್ಟೋರು. ಇವ್ ನಡೆದ್ ನೀರಕ್ಕೆ ಹಾಕಿರೋ